ಅದಾದ್ಮೇಲೆ ಬೇರೆ ಆ ಥರ ಯಾವುದು ನಾನು ನೋಡೋಕ್ಕಾಗಿಲ್ಲ ಬರೀ ಕಾಂಟ್ರವರ್ಸರಿನ ಆಯ್ತು ಬಿಟ್ರೆ ಆ ಥರ ಪ್ರಥಮ ಉಚ್ಚ ವೆಂಕಟ್ ಇದ್ದಂಥ ಸೀರಿ ಸೀಸನ್ನೇ ಬೇರೆ ಸೊ ಈಗ ಅದು ಮಹತ್ವ ಇಲ್ಲ ಅದಕ್ಕೆ ಸರ್ ಇವಾಗ ಉಚ್ಚ ವೆಂಕಟವರು ಇತ್ತೀಚೆಗೆ ಲೈವ್ ಮಾಡಿದ್ರು ನಾನು ಬಿಗ್ ಬಾಸ್ ಕರ್ಕೊಳ್ಳಿ ಒಂದಿನಾರು ಬಂದು ಹೋಗ್ತೀನಿ ನಾನು ಅಂತೆಲ್ಲ ಕೇಳ್ಕೊಂಡ್ರು ಕೇಳ್ಕೊತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನಂತ ಸರ್ ಕರ್ಕೊಬೇಕು ಅವ್ರ ಓಕೆ ಏನಕ್ಕೆ ಕರ್ಕೊಬೇಕು ಕರ್ಕೊಬೇಕು ಅಂದಾಗ ಒಂದು ಜನಗಳಿಗೊಂದು ತಿರ್ಗ ಮತ್ತೆ ಬಂದ ತಿರ್ಗ ಏನೋ ಒಂದಿದೆ ಥ್ರಿಲ್ ಇದೆ ಅಂತ ಒಂದು ಜನ ಕಾಯ್ತಾ ಇರ್ತಾರೆ ತೊಂದರೆ ಏನಿಲ್ಲ ಕರ್ಕೊಂಡು ಗೆಸ್ಟ್ ಆಗಿ ಕರ್ಕೊಂಡು ಕಳಿಸ್ಬೋದಲ್ವ ಸರ್ ಆಲ್ರೆಡಿ ಒಂದ್ಸರಿ ಅವ್ರನ್ನ ಕರ್ಕೊಂಡಾಗ ಅವರು ಅವರ ಇನ್ಸಿಡೆಂಟ್ ಆಗಿ ಆಗಿದೆ ಅವರಿಂದ ಹೊಡೆದು ಬಡ್ದು ಮತ್ತೆ ಅವ್ರನ್ನ ಎಲಿಮಿನೇಟ್ ಮಾಡ್ಬೋದು ಆಗಿದೆ ಸರ್ ಈಗೇನೋ ಬುದ್ಧಿ ಕಲ್ತಿರ್ಬೋದೇನು ಅದಕ್ಕೆ ಬರ್ತಾ ಇದ್ದೀವಿ ಅಂತಾರೆ ಮತ್ತೆ ಕರ್ಕಳಿ ಅಂತಾರೆ ಅನ್ಸುತ್ತೆ ಖಂಡಿತ ಸೋತು ಸುಣ್ಣ ಆಗಿ ಪಾಪ ಬೆಳಲಿ ಬೆಂಡಿರ್ತಕ್ಕಂಥ ನಾವು ಉಚ್ಚ ವೆಂಕಟ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೇದು ಸರ್ ಈ ಜಗದೀಶ್ ಅವ್ರಗಿಂತ ಉಚ್ಚ ವೆಂಕಟ್ ನೂರು ಪರ್ಸೆಂಟ್ ಕರೆಕ್ಟಾಗಿ ಓಕೆ ಹಾಂ ಅವರೇ ಪರವಾಗಿಲ್ಲ ಈ ಥರ ಎಲ್ಲ ಬಂದು ಕ್ಯಾಮ್ರಾ ಮುಂದೆ ಅಂತ ಹೇಳಿದಾಗ ನೋಡೋ ವೀಕ್ಷಕರಿಗೆ ಅದು ಒಂದು ತಪ್ಪು ಸಂದೇಶ ಹೋಗುತ್ತೆ ಓ ಇದೇನೋ ನಡೀತಾ ಇದೆ ಒಳಗಡೆ ಏನೂ ಇಲ್ಲ ಇದೆಲ್ಲ ಫಸ್ಟೇ ಫಿಕ್ಸ್ ಆಗೋಗಿದೆ ಅಂತ ಜನ ತಲೆಗೆ ಬಂದುಬಿಡುತ್ತೆ ಅವ್ರನ್ನ ಆಚೆ ಕಳಿಸಿದ್ರೇ ಅದು ಆಗಿದೆ ಹೌದು ಕರೆಕ್ಟ್ ಇದೆ ಬಿಗ್ ಬಾಸ್ ಸ್ಟ್ರಿಕ್ಟ್ ಆಗಿದ್ದಾರೆ ಇಲ್ಲೇನು ನಡೀತಾ ಇಲ್ಲ ಅಂತ ಜನಗಳಿಗೆ ಹೋಗುತ್ತೆ ಆಚೆ ಬಂದರೆ ಒಳ್ಳೆಯದು ಓಪನ್ ಸ್ಟೇಟ್ಮೆಂಟ್ ಅದು ಸೊ ಇವ್ರ ಬಗ್ಗೆ ಸರ್ ಯಮುನಾ ಶ್ರೀನಿಧಿ ಆಗಿರ್ಬೋದು ಹಂಸ ಅವ್ರ ಬಗ್ಗೆ ಆಗಿರ್ಬೋದು ಆಟ ಆಡ್ತಾ ಇಲ್ಲ ಸತ್ಯ ಆಗಿರ್ಬೋದು ಮತ್ತೆ ಪಾರು ಆಗಿರಬಹುದು ಅವರಿಂದ ಓಪನ್ ಅಪ್ ಆಗೇ ಇಲ್ಲ ಹ್ಮ್ ಸರ್ ಈ ಸರಿ ಸ್ವರ್ಗ ನರಕ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಹಳೆ ಹತ್ತು ಸೀಸನ್ಗೂ ಇದಕ್ಕೂ ಏನಾರ ಮಾಡಿರೋದಕ್ಕೆ ವ್ಯತ್ಯಾಸ ವ್ಯತ್ಯಾಸ ಅಲ್ವಾ